ಅದನ್ನು ನಿಭಾಯಿಸೋ ಶಕ್ತಿ ನಿಮ್ದೊಂದು ಮಜಾ ಇದೆ ನನಗೆ. ಒಂದು ಕಡೆ ಈ ಕುಮಾರಸ್ವಾಮಿ ದೇವೇಗೌಡರದೆಲ್ಲ ಬಂದರೆ ನಿಮ್ಮನ್ನು ಸಾಫ್ಟ್ ಅವರ್ಸುತ್ತೆ ಅಂತ ನಿಮಗೆ ಅಕ್ಯೂಸ್ ಮಾಡ್ತಾರೆ, ಆರೋಪ. ಇನ್ನೊಂದು ಕಡೆ ಭಾಳ ವಿಚಿತ್ರಪ್ಪ, ಯಡಿಯೂರಪ್ಪನವ್ರ ಮೇಲೂ ಸಾಫ್ಟು ಅಂತಾರೆ. ನೀವು ಒಂಥರ ವಿಶ್ವಮಾನವ, ಒಂಥರ ಯುನೈಟೆಡ್ ನೇಷನ್ಸ್ ಥರ ಆ್ಯಕ್ಟ್ ಮಾಡ್ತಾರಲ್ಲ ನೀವು, ಹೆಂಗ್ರಿ ಅದು? ಈಗ ಯಡಿಯೂರಪ್ಪನವ್ರನ್ನ ನಡೆಸ್ಕೊಳ್ತಾ ಇರೋ ರೀತಿ, ನಡೆಸ್ಕೊಂಡ ರೀತಿ, ಅವ್ರ ಮೇಲೆ ಪ್ರೀತಿನಾ ನಿಮಗೆ? ಅವರ ಹಿರಿತನ, ಅವ್ರದ್ದು ಹೋರಾಟ ಇತ್ತಲ್ಲ, ಅಂದರೆ ಎಲ್ಲರೂ ಒಂದೇ ಓಲ್ಡ್ ಪೀಪಲ್ಗೆ ಮಾತ್ರ ನೀವು ಗೌರವ ಜಾಸ್ತಿ, ಫ್ರೆಂಡ್ಶಿಪ್ಪು. ಸಿ ಇವನ್ ನಾನು ಹೇಳ್ತೀನಿ ಕೇಳಿ, ರೈಟ್ ಆರ್ ರಾಂಗು, ಏನು ಯಡಿಯೂರಪ್ಪ ನನ್ನ ಮೇಲೇನು ಫ್ರೆಂಡ್ಶಿಪ್ ಇಲ್ಲ. ನನ್ನ ಮೇಲೆ ಕೇಸ್, CBI ಕೇಸ್ ಕೊಟ್ಟವ್ರು, ಅವ್ರನ್ನು CBI ಕೇಳಿ ಒತ್ತಡನೋ ಪತ್ತಡನೋ ಕೊಟ್ಟವ್ರೆ. ಇಡೀ ರಾಜ್ಯದಲ್ಲಿ ಯಾರ ಮೇಲೂ ಡಿಸಪ್ರೇಟ್ ಅಸೆಟ್ ಕೇಸ್ ಕೊಟ್ಟಿಲ್ಲ. ಅವ್ರದ್ದೇ ಆದಂಥ ಶಾಸಕರೆಲ್ಲ ಸ್ಪೀಕರ್ ಹತ್ರ ಇಟ್ಟವ್ರೆ. ಅಡ್ವೊಕೇಟ್ ಜನರಲ್ಲು ಬೇಡ ಅಂದ್ರೂ ತಿರ್ಗಾ ಕೊಟ್ಟು ದಿನ ನನಗೆ ಕೊಡಬಾರ್ದು ತಿರ್ಗಾ ಕೊಡ್ತಾ ಇದ್ದಾರೆ. ದಟ್ ಈಸ್ ಐ ನೋ ಇಸ್ ಹಾರ್ಟ್ ವೆಲ್. ಆದರೂ ಒಂಥರ ತ್ಯಾಗಮೂರ್ತಿ ನೀವು, ಎಲ್ಲವನ್ನ ಕ್ಷಮಿಸಿ ಮುಂದಕ್ಕೆ ಸಾಗಿರುವ ಬುದ್ಧ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು, ಬಟ್ ಅವ್ರಿಗೆ ನೋವಾಗಿದೆಯಲ್ಲ. ದೇವೇಗೌಡರದ್ದು ಹೇಳ್ದಂಗೆ ನೀವು ಅವ್ರಿಗೂ ಸಾಫ್ಟೇನಾ? ಖಂಡಿತ. ಸಿ ರಾಜಕೀಯದಲ್ಲಿ ಒಬ್ಬ ಹಿರಿತನಕ್ಕೆ, ಹೋರಾಟಗಾರರಿಗೆ ನಾವು ಸಿ ಅವ್ರು ಮಾಡಿದಂಥ ಸರ್ವಿಸ್ನಾರು ನಾವು ಗೌರವ ಕೊಡಬೇಕಲ್ಲ. ವೈಯಕ್ತಿಕವಾದೇನಿದೆ ಪಾರ್ಟಿಲಿ, ಪೊಲಿಟಿಕಲಿ ನಮ್ಮ ಸಿದ್ಧಾಂತಗಳ ಮೇಲೆ, ಸಿ ಅವರು ನೀತಿ, ನಮ್ಮ ನೀತಿ, ಅದ್ರ ಮೇಲೆ ನಾವು ಚುನಾವಣೆಗಳು ಮಾಡ್ತಾ ಇದ್ದೀವಿ. ಸೊ ಈಗ ಹಂಗ ನಾವು ಏನು ಅನ್ಕೋಬೇಕು ನಿಮ್ಮನ್ನು ಹೇಳಿ, ನನಗೆ ಕರೆಕ್ಟಾಗಿ ನಿಮ್ಮನ್ನು ನೀವು ಡಿಸ್ಕ್ರೈಬ್ ಮಾಡಿಬಿಡ್ರಪ್ಪ, ನಮಗೆ ಸಾಕಾಗಿದೆ. ನೀವು ನಾನು ಡಿಸ್ಕ್ರೈಬ್ ಮಾಡಿ, ಅದಕ್ಕೆ ನಾನು ನೀವು ನಾನು ಮಾಡೋಕ್ಕೆ ಟ್ರೈ ಮಾಡಿ ಮಾಡಿ ಫೇಲ್ ಆಗಿ ಹೋಗಿದ್ದೀನಲ್ಲ ಪೂರ್ತಿ. ನೀವು ಡಿಸ್ಕ್ರೈಬ್ ಮಾಡಿದ್ರೆ ಐ ಹ್ಯಾವ್ ಮಿಸರಬಲಿ ಫ್ಲಾಪ್ಡ್, ಆಯ್ತಾ, ಅಕ್ಸೆಪ್ಟೆಡ್ ಡಿಫೀಟ್. ನೀವೇ ಹೇಳ್ರಪ್ಪ, ನಿಮ್ಮನ್ನು ನಿಮ್ಮನ್ನ ಏನಂತ ಹೇಳಬೇಕು? ಒಂದು ಕಡೆ ಯು ಚೇಂಜ್, ಒಂದು ಕಡೆ ಯು ಲುಕ್ ಲೈಕ್ ಎ ಮ್ಯಾನೇಜರ್ ಆರ್ ಎ CEO ಟು ಮೀ, ಇನ್ನೊಂದು ಕಡೆ ಪೊಲಿಟಿಕಲ್ ಸ್ಟ್ರಾಟಜಿಸ್ಟು, ಇನ್ನೊಂದು ಕಡೆ JDSನವ್ರ ಜೊತೆ ಆ ರೀತಿ ನಡವಳಿಕೆ, ರಾಜಕಾರಣ ಏನಾದ್ರು ಇರಲಿ, ಫೈಟ್ ಇರಲಿ, ಯಡಿಯೂರಪ್ಪನವ್ರದ್ದು ಹಿಂಗೆ, ಏನಂತ ಹೇಳ್ಬೇಕು ಈಗ ನಿಮಗೆ ನಾನು? ಸಿ ನಾವು ಮಲ್ಟಿನ್ಯಾಷನಲ್ ಕಾರ್ಪೊರೇಷನಿನ CEO ಥರ ಎಲ್ಲ ಮ್ಯಾನೇಜ್ ಪರ್ಫೆಕ್ಟ್. ನಾವು ನೀತಿ ಮೇಲೆ ಹೋಗ್ತಾ ಇದ್ದೀವಿ. ಯಾವ ನೀತಿ? ನಾನು ಹೇಳ್ದಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದು. ಎಲ್ಲರ ಮೇಲೂ ಇಷ್ಟೊಂದು ಲವ್ ತೋರಿಸೋದಾದಮೇಲೆ ಸಿದ್ದರಾಮಯ್ಯನವ್ರು ಉಳ್ಕೊಂಡ್ರು ಅಷ್ಟೇ ಲವ್ ಅಲ್ಲ ನಿಮಗೆ? ಖಂಡಿತ. ಐ ವರ್ಕ್ ಅಂಡರ್ ಹಿಮ್, ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ನೀವು ಎಷ್ಟೇ ಪ್ರಯತ್ನ, ಏನು BJPಯವರು, ದಡದವರು, ಮಾಧ್ಯಮದವರು ಏನು ಕಂದಕ ಇದೆ, ಯುದ್ಧ ಇದೆ, ಗುಡುಕ್ತಾ ಇದೆ ಅಂತ ಹೇಳಿದ್ರು ಕೂಡ ರೆಡಿಯಾಗಿ ಫೈಟಿಂಗ್ ಗೆ ಒಂದು ಇನ್ಸಿಡೆಂಟ್ ನಿಮ್ಗೆ ಕೊಡಲಿಲ್ಲ. ಒಂದು ಇನ್ಸಿಡೆಂಟ್ ವಿ ಆರ್ ನಾಟ್ ಗಿವನ್, ನಾಟ್ ಇವನ್ ಎ ಸಿಂಗಲ್ ಇನ್ಸಿಡೆಂಟ್. ಕಾರ್ಪೊರೇಟ್ ಇಂದು ಬೋರ್ಡ್ ರೂಮ್ ಮ್ಯಾನೇಜ್ಮೆಂಟ್ ಹೊರಗೆ ಗೊತ್ತಾಗಲ್ವಂತಲ್ಲ ಹೇಳಿ, ಕಾರ್ಪೊರೇಟ್ ಸ್ಟ್ರಕ್ಚರ್ನಲ್ಲಿ ಬೋರ್ಡ್ ರೂಮ್ ಒಳಗಡೆ ನಡೆಯುತ್ತಲ್ಲ ರಾಜಕಾರಣ, ಅದು ಗೊತ್ತಾಗಲ್ವಂತೆ ಹೊರಕ್ಕೆ. ಅದು ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಗೊತ್ತಿಲ್ಲ, ಕಾರ್ಪೊರೇಟರು ಇಲ್ಲ, ಬೋರ್ಡ್ ರೂಮ್ ಒಳಗಡೆನಿಲ್ಲ. ಫಾರ್ ಎವ್ರಿ ರೀಸನ್ ಪೊಲಿಟಿಕಲಿ ನೀವು ಎಷ್ಟು ಸಕ್ಸಸ್ಫುಲ್ಲೋ ಬಿಸ್ನೆಸ್ಸಲ್ಲೂ ಅಷ್ಟೇ ಸಕ್ಸಸ್ಫುಲ್. ಐ ಆಮ್ ನಾಟ್ ಎ ಬಿಗ್ ಬಿಸ್ನೆಸ್ ಮ್ಯಾನ್, ವಾಟ್ ಎವರ್ ಇಟ್ ಇಸ್. ನೀವು ಮಾಡಿದ್ರಲ್ಲಿ ಏನು ದೊಡ್ಡ ಫೇಲ್ ಆಗಿದೆ ಅನ್ನೋ ಥರ ಏನಿಲ್ಲ. ಹಂಗಾಗಿ ನಿಮ್ಗೆ ಕಾರ್ಪೊರೇಟು, ಬೋರ್ಡ್ ರೂಮು ಇವೆಲ್ಲ ಗೊತ್ತಿಲ್ವಾ? ಗೊತ್ತಿದೆ, ಅಂಥದ್ದೇನು ಸಂದರ್ಭ ನಿರ್ಮಾಣ ಆಗಿಲ್ಲ.